ಈ ವರ್ಷ ಮಾತ್ರ ಸ್ವಲ್ಪ ಬರಗಾಲ. ಈ ಶಿವಮೊಗ್ಗದ ಒಂದೆಲ್ಲ ಸ್ವಲ್ಪ ಗಲಾಟೆ ಜಾಸ್ತಿ ಇದೆ, ಅವ್ರದ್ದು ನಿಮ್ದು ದಾವಣಗೆರೆ ಸ್ವಲ್ಪ ಗಲಾಟೆ ಇದೆ, ಇದ್ರ ಬಗ್ಗೆ ನಮ್ಗೆ ಕಾಳಜಿ ಇದೆ. ದಯವಿಟ್ಟು ತಾವೆಲ್ಲ ಸೇರಿ ತಮ್ಮ ಒತ್ತಡ ಹೇರಿ ಈ ಹಣ ಬರೋದು ದಯವಿಟ್ಟು ತಾವು ಮಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥನೆ ಮಾಡ್ತೀವಿ. ಮಾನ್ಯ ಸಭಾಪತಿ, ಬಜೆಟ್ ಅಲ್ಲಿ ಒಮ್ಮೆ ದುಡ್ಡು ಇಟ್ಟರೆ ಅವರು ಬಂದೇ ಬರುತ್ತೆ, ಕೇಂದ್ರ ಸರ್ಕಾರ ಕೊಟ್ಟೆ ಕೊಡ್ತಾರೆ. ತಾಯಿ ಅಷ್ಟು ಕೊಡ್ಸವ ತಾಯಿ ಕೊಟ್ಟೆ ಕೊಡ್ತಾರೆ. ಘೋಷಣೆ ಆದ್ದು ಜಲಸಂಪನ್ಮೂಲ ಮಂತ್ರಿಗಳು ರಾಜಕಾರಣದಲ್ಲಿ ಬಹಳ ಅನುಭವ ಇರುವವರು. ಕೇಂದ್ರ ಸರ್ಕಾರ ದೂರದ ಬಿಟ್ಟು ರಾಜ್ಯ ಸರ್ಕಾರ ಬಜೆಟ್ ಯೋಜನೆ ಇಟ್ಟಿದ್ದಾರೆ, ಸಹಜವಾಗಿ ಬರುತ್ತೆ. ನಮಗನ್ಸುತ್ತೆ ಭಾರತಿ ಶೆಟ್ಟರ್ ಒತ್ತಡ ಬೇಡ, ಉಪಮುಖ್ಯಮಂತ್ರಿಗಳೇ ಸಮರ್ಥರಿದ್ದಾರೆ, ಅವ್ರ ಸಾಮರ್ಥ್ಯ ಸಾಕು ಅಂತ ನಮಗನ್ಸುತ್ತೆ. ಪಾಪ ನಾರಾಯಣ ಸ್ವಾಮಿ ಬಂದು ನಂತರ ಲೆಟರ್ ತಗೊಂಡು, ಅವರು ನಾರಾಯಣ ಸ್ವಾಮಿ ಇದಾರಲ್ಲ ನಿಮ್ಮ ಸೆಂಟ್ರಲ್ ಮಿನಿಸ್ಟರ್, ಪಾಪ ಅವರು ಈಸ್ ಟ್ರೈ ಟು ಡೂ ಇಸ್ ಬೆಸ್ಟ್, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ, ಬಟ್ ಹಣ ಬರ್ತಾ ಇಲ್ವೇ. ನವೀನ್ ಹೇಳಿದಾಗೆ 5,300 crore ಏನ್ ಬಜೆಟ್ ಅಲ್ಲಿ ಅವರ ಘೋಷಣೆ ಮಾಡಿರುವಂತದ್ದು ಮೈಕ್ರೋ ಇರಿಗೇಷನ್ ಅನ್ನುವಂಥದ್ದನ್ನ ಅವ್ರು ಸೇರಿಸಿದ್ದಾರೆ. ಅಂದ್ರೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಲಾಸ್ಟ್ ಪಾಯಿಂಟ್ ಅಲ್ಲಿ, ಯೋಜನೆಯ ಕೊನೆ ಪಾಯಿಂಟ್ ಅಲ್ಲಿ, ಅಂದ್ರೆ ಯೋಜನೆ 4 stages ಇದ್ರೆ ಇದು 4ನೇ stage ಬರ್ಬೇಕಾಗಿರುವಂತ ಹಣ. ಆದ್ರೆ ನಾವು 25% ಕೂಡ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ನಾವು 25% ಕೂಡ ಕಂಪ್ಲೀಟ್ ಮಾಡದಲೆ ಕೊನೆಗೆ ರೈತನ ಹೊಲಕ್ಕೆ ಹೋಗ್ಬೇಕಾಗಿರೋ ಡ್ರಿಪ್ ಇರಿಗೇಷನ್ ಹಣ ಬಿಡುಗಡೆ ಮಾಡಿಸ್ಕೊಂಡ್ ಬನ್ನಿ ಅಂತ ತಾವ್ ಹೇಳ್ತಾ ಇರೋದು ಅಷ್ಟು ಸಮಂಜಸವಾದಲ್ಲ ಅಂತ ನಾನು ತಮ್ಮಲ್ಲಿ, ನಾವು ಮಾಡ್ತೀವಿ, ವಿ ವಿಲ್ ಆಲ್ಸೋ ಡು ಇಟ್. ಅಲ್ಲ, ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, 2,000 crore ಇಟ್ಟಿರೋದು ನಿಜ, 2,000 crore ಏನು ಇದೆ ಈಗಾಗಲೇ ಎಸ್ಟಿಮೇಟ್ ಗಳೆಲ್ಲ 12,000 - 21,400 crore ಈಗಾಗಲೇ ವರದಿ ಕೊಟ್ಟಿದ್ದೀವಿ. ಅದರಿಂದ ಆಳ್ತ ಅನುಮೋದನೆಯನ್ನ ನಾವೀಗಾಗಲೇ ನಾವು ಕೊಟ್ಟಿದ್ದೀವಿ. ಇಷ್ಟು ಇರೋದನ್ನ ಏನ್ ಫೈನಾನ್ಷಿಯಲ್ ಸ್ಟ್ರೆಂತ್ ಇದೆ ಅದ್ರ ಮೇಲೆ ಕೊಟ್ಟಿದ್ದೀವಿ. ಇದನ್ನ ಗಮನದಲ್ಲಿ ಇಟ್ಕೊಂಡೇ ಸೆಂಟ್ರಲ್ ಗವರ್ಮೆಂಟ್ ಕೂಡ ಹಿಂದೆ ಕೊಟ್ಟಂತ ಪ್ಲಾನ್ ಗೆ ಅಪ್ರೂವಲ್ ಮಾಡಿದೆ, ಅದನ್ನ ಕೊಡ್ಲಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ. ಅವ್ರು ಕೊಡ್ಲಿ, ಮಾಡ್ಬೇಕು ನಾವು ಮಾಡ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.